ನಟ ಅರ್ಜುನ್ ಸರ್ಜಾ ಬೆಂಬಲಕ್ಕೆ ಈಗ ನಟಿ ತಾರಾ ಅನುರಾಧ ನಿಂತಿದ್ದಾರೆ. ಅರ್ಜುನ್ ಸರ್ಜಾ ಉತ್ತಮ ವ್ಯಕ್ತಿ ಎಂದಿದ್ದಾರೆ ನಟಿ ತಾರಾ. ಶ್ರುತಿ ಹರಿಹರನ್ ಅಭಿಪ್ರಾಯದ ವಿರುದ್ಧ ನಾನು ಪ್ರತಿಕ್ರಿಯೆಯನ್ನ ಮಾಡಲ್ಲ, ಆದರೆ ಅರ್ಜುನ್ ಸರ್ಜಾ ಕುಟುಂಬ, ಸಂಭಾವಿತ ಕುಟುಂಬ ಆ ರೀತಿ ಮಾಡಲ್ಲ. ಚಿತ್ರರಂಗ ನಮ್ಮ ಮನೆ ಇದ್ದಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದಿದ್ದಾರೆ ನಟಿ ತಾರಾ ಅನುರಾಧ. ಹಾಗೇನೆ ಸರೋಜಾ ದೇವಿಯವರು ಕೂಡ ಮಾತನಾಡಿದ್ರು ಬೆಳಿಗ್ಗೆ ನಮ್ಮ ಪ್ರತಿನಿಧಿಯೊಂದಿಗೆ. ಆ ಸಂದರ್ಭದಲ್ಲಿ ಅವರು ಕೂಡ ಅರ್ಜುನ್ ಸರ್ಜಾ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಆ್ಯಶ್ ಮೀ ಟು ಅನ್ನೋದು ಬಹಳ ಪಾಪ್ಯುಲರ್ ಆಗಿ ಅಥವಾ ಹೆಣ್ಮಕ್ಕಳಿಗೆ ದೊಡ್ಡ ಶಕ್ತಿಯಾಗಿ ಪರಿಣಾಮಕಾರಿಯಾಗಿ ಇದೆ. ಇದ್ರ ಬಗ್ಗೆ ಒಬ್ಬ ಹೆಣ್ಮಗಳಾಗಿ ನನಗೆ ನಿಜವಾಗಲೂ ಗೌರವ ಇದೆ. ಇಲ್ಲಿ ಈ ದಿನ ನಮ್ಮ ಮನೆಯವರೇ ಆದ, ಅಂದರೆ ನಮ್ಮ ಚಿತ್ರರಂಗದ, ಕನ್ನಡ ಚಿತ್ರರಂಗದವರೇ ಆದ ಒಬ್ಬ ಹಿರಿಯ ಕಲಾವಿದ ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ಶ್ರುತಿ ಹರಿಹರನ್ ಅವರು ಮಾತನಾಡಿದ್ದಾರೆ. ಅದರ ಬಗ್ಗೆ ನನ್ನ ರಿಯಾಕ್ಷನ್ ಏನಪ್ಪ ಅಂತಂದರೆ, ನೀವು ನನ್ನ ಬಗ್ಗೆ ಕೇಳಬೇಕು ಅಂದರೆ ಅಥವಾ ನಾನೇನಾದರೂ ಮಾತಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ, ನಾನು ಹೇಳೋದಿಷ್ಟೇ, ಅರ್ಜುನ್ ಸರ್ಜಾ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಅವರ ಕುಟುಂಬದ ಪರಿಚಯ ನನಗೆ ಬಹಳಷ್ಟಿದೆ. ಅರ್ಜುನ್ ಸರ್ಜಾ ಅವರು ನಿಜವಾಗಲೂ ಒಳ್ಳೆಯ ಸಹನಟ. ಆ ಕುಟುಂಬದವರು ಸಂಭಾವಿತ ಕುಟುಂಬದಿಂದ ಬಂದಿರೋರು. ನನಗೆ ಯಾವುದೇ ಒಂದು ರೀತಿಯಾಗಿ ಕೆಟ್ಟ ಅನುಭವ ಆಗಲಿ ಅಥವಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾಗಲಿ ಅವರು ಇಲ್ಲ. ಆದರೆ ನಾನು ಹಾಗಂತೇಳಿ ಶ್ರುತಿ ಹರಿಹರನ್ ಹೇಳ್ತಿರೋದು ಸುಳ್ಳು ಅಂತ ಹೇಳಲಿಕ್ಕೂ ಇಲ್ಲಿ ಬಂದಿಲ್ಲ. ಏಕೆಂದರೆ ಅವರ ಅನುಭವ, ಅವರ ಸ್ಟೇಟ್ಮೆಂಟ್ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಏಕೆಂದರೆ ಅವರ ಮಾತು, ಶ್ರುತಿ ಹರಿಹರನ್ ಅವ್ರಿಗೆ ಏನಾಗಿದೆ ಅವರೇ ಹೇಳಬೇಕು ಹೊರತು ನಾನು ಹೇಳೋದಕ್ಕೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಅಥವಾ ನಾನು ಅಭಿಪ್ರಾಯ ಕೊಡೋದಕ್ಕೆ ಐ ಥಿಂಕ್ ಐ ಆಮ್ ದಿ ಥರ್ಡ್ ಪರ್ಸನ್. ಅರ್ಜುನ್ ವಿಷಯ ನೀವು ಏನು ಕೇಳಿದ್ರು ನಾನು ಅದನ್ನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದರೆ ಬಹಳ ಹೆಣ್ಮಕ್ಳು ಅಂದರೆ ಬಹಳ ಗೌರವ ಕೊಡ್ತಾರೆ ಅವರು. ಶ್ರುತಿಯವರೇ ಹೇಳ್ತಾರೆ ಡಿನ್ನರ್ಗೆ ಕರೀತಾರೆ ನನ್ನ, ಪದೇ ಪದೇ ಡಿನ್ನರ್ಗೆ ಬಾ, ಡಿನ್ನರ್ಗೆ ಬಾ ಅಂತ ಕರೀತಾರೆ ಅಂತ ಹೇಳಿ. ನಾನು ಅದೆಲ್ಲ ನಂಬಲಮ್ಮ. ನಮ್ಮನ್ನ ಯಾವತ್ತೂ ಅವರು ನಮ್ಮನ್ನ ಅಂತಲ್ಲ, ನನಗೂ ತುಂಬ ಜನ ಗೊತ್ತಿದ್ದಾರಲ್ವಾ, ಅವರು ಯಾರನ್ನೂ ಯಾವತ್ತೂ ಕರೆದಿದ್ದಾರೆ ಅಂತ ಕೆಲವರೆಲ್ಲ ನನ್ನ ಹತ್ರ ಬಂದು ಹೇಳ್ಕೊಳ್ತಾರೆ. ಯಾರನ್ನೂ ಅವರು ಕರೆದಿದ್ದಾರೆ ಅಂತ ಇದುವರೆಗೂ ಒಬ್ಬಳಾದರೂ ನನ್ನ ಹತ್ರ ಬಂದು ಹೇಳಲಿಲ್ಲ. ಹೇಳಿದರೆ ನನಗೆ ಅವಾಗ ಸ್ವಲ್ಪ ಸಂದೇಹ ಬರೋದು. ಆ ಥರ ಅವರು ಯಾರನ್ನೂ ಕರೆದಿರೋ ವಿಷಯ ಇದುವರೆಗೂ ನನ್ನ ಕಿವಿಗೆ ಬಿದ್ದೇ ಇಲ್ಲ.